ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಪಗಡೆ ಆಡೋ ಅಂಥ ಗೇಮ್ ಬೋರ್ಡ್ ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡೋದು, ಆ್ಯಂಡ್ ವಿತ್ ನೋ ಮೋರ್ ಐ ಮೀನ್ ಎಕ್ಸ್ಪೆನ್ಸಿವ್ ಇರೋವಂಥದ್ದು ಯಾವುದೂ ಇರೋದಿಲ್ಲ, ಮನೆಯಲ್ಲೇ ವೇಸ್ಟಾಗಿ ಬಿದ್ದಿರೋ ಅಂಥ ಸಾಮಾನಲ್ಲಿ ಮಾಡೋ ಅಂಥದ್ದು ತೋರಿಸ್ತೀನಿ. ಸೊ ಈಗ ನಾನು ನಿಮಗೆ ಕಾರ್ಡ್ಬೋರ್ಡ್ ತೋರಿಸ್ತಾ ಇದ್ದೀನಲ್ವಾ, ಸೊ ಅದು ಬಂದು ನನಗೆ ಓರಿಫ್ಲೇಮಿಂದ ಕೊರಿಯರ್ ಬಂದಿರೋದು. ಸೊ ಅದೇನಿಲ್ಲ, ನಿಮಗೆ ಆ ಕೊರಿಯರ್ದು ಎಡ್ಜ್ ಪಾರ್ಟ್ಸ್ ಇರುತ್ತಲ್ವ, ಅಂಥ ಪಾರ್ಟ್ಸ್ನ ನಾಲ್ಕು ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಮಧ್ಯದಲ್ಲಿ ಒಂದು ಸೆಂಟರ್ ಇನ್ನರ್ ಸ್ಪೇಸ್ ಸ್ಕ್ವೇರ್ ಬರುತ್ತಲ್ಲ, ಅದನ್ನು ಇನ್ನೊಂಚೂರು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಎಲ್ಲನೂ ಪ್ಲಾಸ್ಟ್ ಮಾಡ್ಕೊಳ್ಳಿ ನಾಲ್ಕು ಸೈಡೂ. ಈಗ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಾಲ್ಕು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಸೆಂಟರಲ್ಲಿ ಒಂದು ಸ್ಕ್ವೇರು. ಅದೆಲ್ಲ ಅಂಟಿಸಿದ ಮೇಲೆ ಹೀಗೆ ಕತೆ. ಸೊ ಇದಾದ ನಂತರ ನೀವು ಇದ್ರ ಮೇಲುಗಡೆ ವೈಟ್ ಶೀಟ್ಸ್ನ ಕವರ್ ಮಾಡಬೇಕು. ಸೊ ದಟ್ ನಿಮಗೆ ಆ ಪಗಡೆ ಆಡೋವಾಗ ನಮಗೆ ಏನು ಸ್ಪೇಸಿಂಗ್ ಬರುತ್ತಲ್ವ ಕಾಯಿ ಮೂವ್ ಮಾಡೋದಕ್ಕೆ, ಸೊ ಅದಕ್ಕೋಸ್ಕರ ಒಂದು ರೆಡಿ ಮಾಡ್ಕೊಳ್ಳೋಣ. ಆ್ಯಂಡ್ ಈಗ ಇದು ವೈಟ್ ಶೀಟ್ಸು ಅಂಟ್ರೆಸ್ ಆಯಿತು. ಸೊ ಅಂದರೆ ನೀವು ಒಂದು ಪ್ಲೇನ್ ವೈಟ್ ಶೀಟು ಅಂದರೆ ನಿಮಗೆ ಜರಾಕ್ ಶೀಟ್ಸ್ ಯಾವುದಾದ್ರೂ ಮಿಕ್ಕಿದ್ರೆ ಅದ್ರ ಹಿಂದೆಗಡೆ ಖಾಲಿ ಶೀಟ್ ಇತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೀವು ಹೊಸದಾಗೆ ಪ್ಲೇನ್ ಶೀಟ್ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಒನ್ಸ್ ಇದೆಲ್ಲನೂ ನೀವು ಫೆವಿಕಲ್ ಹಾಕಿ ತೆಗೆದು ಎಲ್ಲ ಪೇಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಸ್ಕೇಲ್ ಸಹಾಯದಿಂದ ನೀವು ಮೂರು ಬಾಕ್ಸ್ಗಳು ಮಾಡ್ಕೊಳ್ಳಿ. ಅಂದರೆ ಎಂಟು ಬರಬೇಕು ಅಲ್ಲಿ, ಈ ಕಡೆಯಿಂದ ಮೂರು, ಹಿಂಗಿಂಗೆ ಉದ್ದಕ್ಕೆ ಎಂಟು. ಸೊ ಇದಿಷ್ಟು ಮಾಡಿಕೊಂಡು ನಿಮಗೆ ಹೈಲೈಟೆಡಾಗಿ ಕಾಣಬೇಕು ಅಂದರೆ ಒಂದು ಕ್ರಯಾನ್ಸಿಂದನೋ ಇಲ್ಲ ಆ ಪೇಂಟ್ ಬಾಕ್ಸ್ಗಳು ಬರುತ್ತಲ್ವ, ಸೊ ಆ ಪೇಂಟಿಂದನೋ ನೀವು ಗೆರೆಗಳು ಎಳೆದು ಹೀಗೆ ಮಧ್ಯದಲ್ಲಿ ಒಂದು ಕಲರಲ್ಲಿ ಮಾಡಬೇಕು. ಸೊ ಇದು ಬಂದು ಆ ಹೂವು ಕಾಣ್ತಾ ಇದೆಯಲ್ವ, ಅದು ಬಂದು ಸೆಂಟ್ರ್ ಪಾಯಿಂಟ್ ಅಂದರೆ ನಿಮಗೆ ಸೇಫೆಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ ಪಗಡೆನಲ್ಲಿ. ಸೊ ಆ ಥರದ್ದೊಂದು ಕ್ರಿಯೇಟ್ ಮಾಡ್ಕೊಳ್ಳಿ, ಇನ್ ಕೇಸ್ ನಿಮ್ಗೆ ಈ ಥರದ್ದು ಬೇಕು ಅನ್ನೋ ಥರ ಇತ್ತು ಅಂತಂದರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾವ್ಯಾವ ಕಲರ್ ಎಲ್ಲಿದೆ ಏನು ಡಿಸೈನು ಅಂತೇಳಿ ಮಾಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇನೆ, ವೆರಿ ಸಿಂಪಲ್. ಸೊ ಕಾಸು ಕೊಟ್ಟು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಹೊರಗಡೆ ಆನ್ಲೈನಲ್ಲಿ ತೊಗೊಬೇಕು ಅಂದರೆ 700-800 ರೂಪಾಯಿ ಆಗುತ್ತೆ ಇದು ಪಗಡೆ ಬೋರ್ಡು. ಸೊ ಇದು ನಿಮಗೆ ಈಸಿ, ಚೀಪೆಸ್ಟು, ಆ್ಯಂಡ್ ಜಸ್ಟ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಿಮಗೆ ಇದು ಕೆಲಸ ಮುಗ್ದೋಗ್ಬಿಡತ್ತೆ. ಸೊ ಇದಿಷ್ಟೇನೆ ಪಗಡೆದು ಇದು. ಆ್ಯಂಡ್ ನಿಮಗೆ ಅದು ಕಾಯನ್ ಬೇಕು ಅಂತ ಅಂದರೆ ಅಂಗಡೀಲಿ ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ನನ್ನ ಮಗನ ಸ್ಕೂಲ್ ಪ್ರಾಜೆಕ್ಟ್ ಹೇಳಿ ಮಾಡಿತ್ತು. ಆ್ಯಂಡ್ ನೀವು ಈ ಥರ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಹೊಸ ವೀಡಿಯೋನ ಜೊತೆನಲ್ಲಿ ಬರ್ತೀನಿ, ಅಲ್ಲಿವರೆಗೂ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಆರಾಮಾಗಿರಿ. ಟೇಕ್ ಕೇರ್, ಸಿ ಯು, ಬೈ ಬೈ. ನೆಕ್ಸ್ಟ್ ವೀಡಿಯೋ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿ ಯು, ಬೈ ಫ್ರೆಂಡ್ಸ್.